ನಂಜುಂಡಿಯವರು ನಮ್ಮ ಸಹೋದರ, ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ನಂಜುಂಡಿ ಕಣ್ಣಲ್ಲಿ ನೀರು ಬಂತು. ನಾನು ಈಗ ಮಾತಾಡೋಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ಬೇರೆ ರೀತಿಯಲ್ಲಿ ಅವ್ರಿಗೆಲ್ಲ ಸಹಕಾರವನ್ನು ಕೊಡಿ. ಖಂಡಿತವಾಗ್ಲೂ ಈಗ ಕೊಟ್ಟಿರೋ ಗ್ಯಾರಂಟಿಯನ್ನ, ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಅಂದಾಗ ಇಲ್ಲಿರ್ತಕ್ಕಂತಹ ಬಡತನದಲ್ಲಿರ್ತಕ್ಕಂತಹ ಮೇಲ್ವರ್ಗದ ನಮ್ಮ ಪುರೋಹಿತರು ಏನಿದ್ದಾರೆ, ಅದು ಜಂಗಮರಿರ್ಲಿ ಪುರೋಹಿತರಲ್ಲಿ ಯಾರೇ ಇರಲಿ. ಶುಭ್ರಸಾದ್ ಸರಿ, ಉಮಾಶ್ರೀ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳು ವಿಧೇಯಕ 2024, ಈ ಒಂದು ವಿಧೇಯಕವನ್ನ ನಾನು ಸಂಪೂರ್ಣ ಮನಸ್ಸಿನಿಂದ ಸ್ವಾಗತ ಮಾಡ್ತೀನಿ ಮಾನ್ಯ ಸಭಾಪತಿಗಳು. ಈ ಒಂದು ವಿಧೇಯಕದಲ್ಲಿ ಬಹಳ ಉತ್ತಮವಾದಂತಹ ಧ್ಯೇಯ ಮತ್ತು ಉದ್ದೇಶಗಳಿದೆ. ಆ ಧ್ಯೇಯ ಮತ್ತು ಉದ್ದೇಶಗಳು ಈಡೇರಿಕೆ ಆಗಬೇಕಾದ್ರೆ ವಿಧೇಯಕದಲ್ಲಿ ಒಂದಿಷ್ಟು ಬದಲಾವಣೆಗಳು ತಿದ್ದುಪಡಿಗಳು ಬಂದರೆ ಮಾತ್ರ ಸಾಧ್ಯ ಅನ್ನತಕ್ಕಂಥದ್ದನ್ನು ಮಾನ್ಯ ಸಚಿವರು ಮನಗಂಡು ಅಲ್ಲಿನ ದೇವಾಲಯಗಳ ಅಂದರೆ ಸಿ ಗುಂಪಿನಲ್ಲಿರ್ತಕ್ಕಂಥ ಸುಮಾರು 35,000 ಗುಡಿಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಆರ್ಥಿಕ ಸಹಾಯಗಳ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಧೇಯಕವನ್ನು ತಂದಿದ್ದಾರೆ. ಇದು 1993 ಜೆ ಎಚ್ ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಆದಂತ ಸಂದರ್ಭ ಅಲ್ವಾ ಸರ್? 97 ಬಂದಂತದ್ದು. ಜಾತ್ಯತೀತ ಜನತಾ ಪಕ್ಷ, ಜಾತ್ಯತೀತ ಪಕ್ಷ ಅವತ್ತಿನ ಕಾಲಕ್ಕೆ ಆ ಒಂದು ಜಾತ್ಯತೀತ ಜನತಾ ಪಕ್ಷವೂ ಕೂಡ ಎಂದೂ ಕೂಡ ಹಿಂದೂ ಧರ್ಮವನ್ನ ವಿರೋಧ ಮಾಡಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅವರು ಅವತ್ತಿನ ದಿವಸ ಈ ಒಂದು ಧಾರ್ಮಿಕ ಕೆಲಸಗಳಿಗೆ ಒಂದು ವಿಧೇಯಕದಲ್ಲಿ ಈ ಒಂದು ಉಳಿಕೆ ಹಣದಲ್ಲಿ ಒಂದಷ್ಟು ಹಣವನ್ನ ಸಂಗ್ರಹಣ ಮಾಡಬೇಕು, 5% ಹತ್ರದೇನು ಹೇಳಿದ್ರು, ಸಂಗ್ರಹಣ ಮಾಡಬೇಕು, ಅದನ್ನ ಸಿ ಗುಂಪಿನ ದೇವಸ್ಥಾನದ ಮೇಲೆ ಖರ್ಚು ಮಾಡೋದು. ಅದನ್ನ 2003 ಕಾಂಗ್ರೆಸ್ ಪಕ್ಷದ ನೇತೃತ್ವದ ಎಸ್ ಎಂ ಕೃಷ್ಣರವರ ನೇತೃತ್ವದ ಸರ್ಕಾರ ಬಂತು, ಅದು ಅನುಷ್ಠಾನ ಆಗ್ಲಿಕ್ಕೆ ಮುಂದಾಯಿತು. ತದನಂತರದಲ್ಲಿ ಯಡಿಯೂರಪ್ಪಜಿಯವ್ರದ್ದು ಬಂತು, ಅವರು ಸಹ ಒಳ್ಳೆಯ ಒಂದು ಬೆಂಬಲವನ್ನ ಕೊಟ್ಟು ಇದನ್ನ ಮುಂದುವರಿಸ್ಕೊಂಡು ಒಂದು ತಿದ್ದುಪಡಿಗಳನ್ನು ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದ್ರು ಅಂತ ನಮ್ಮ ಮಾನ್ಯ ಸಚಿವರು ಹೇಳಿದರೆ. ಈ ಎಲ್ಲರೂ ಕೂಡ ಅದು ಬಿಜೆಪಿ ಪಕ್ಷದ ಮುಖ್ಯಮಂತ್ರಿ ಆಗಿರಲಿ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿರಲಿ, ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಲಿ, ಎಲ್ಲರೂ ಮಾಡ್ಕೊಂಡು ಬಂದಿದ್ದು ಯಾಕೆ ಅಂತ ಹೇಳಿದರೆ, ಈ ಸಿ ಗ್ರೂಪ್ನಲ್ಲಿರ್ತಕ್ಕಂತಹ ದೇವಸ್ಥಾನಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಉದ್ಧಾರ ಮಾಡಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು 1997 ನಡ್ಕೊಂಡು ಬರ್ತಾ ಇದೆ ಅಂದರೆ ಇವತ್ತಿಗೆ ಎಷ್ಟು ವರ್ಷ ಆಯಿತು ಸ್ವಾಮಿ? ಸುಮಾರು 23-25 ವರ್ಷಗಳಾಗಿರಬೇಕು. ಅವತ್ತಿನ ಕಾಲದಲ್ಲಿ ಇದ್ದಂತಹ ಸ್ಥಿತಿಗತಿಗಳು, ಆರ್ಥಿಕ ಸ್ಥಿತಿಗತಿಗಳು, ಜನರ ಜೀವನ ಮತ್ತು ಸರ್ಕಾರಗಳಲ್ಲಿ ಇದ್ದಂತಹ ಹಣಕಾಸಿನ ವ್ಯವಸ್ಥೆ ಮತ್ತು ಕಂದಾಯ ತೆರಿಗೆಗಳ ವಸೂಲಾತಿಗಳು ಇವನ್ನೆಲ್ಲ ನೋಡಿದಾಗ ಮತ್ತು ಅವತ್ತಿನ ಕಾಲಕ್ಕಿದ್ದಂತಹ ಈ ವಸ್ತುಗಳ ಬೆಲೆಗಳು, ಅದು ದವಸ ಧಾನ್ಯಗಳಿರ್ಬೋದು ಅಥವಾ ಜೀವನೋಪಾಯಕ್ಕೆ ಬಳಸ್ತಕ್ಕಂತಹ ವಸ್ತುಗಳು ಯಾವುದೇ ಇದ್ರೂ ಕೂಡ ಇವತ್ತಿನಷ್ಟು ಬೆಲೆ ಇರಲಿಲ್ಲ. ಈಗ ಇರ್ತಕ್ಕಂತಹ ಬೆಲೆಗೂ ಈಗಿನಿರ್ತಕ್ಕಂತಹ ರೂಪಾಯಿ ಮೌಲ್ಯಕ್ಕೂ ಹಾಗೂ ಬಹಳ ವ್ಯತ್ಯಾಸ ಇತ್ತು. ಅವತ್ತಿನ ಕಾಲಕ್ಕೆ ಅದು ಸರಿ ಇತ್ತು. ಇವತ್ತಿನ ಕಾಲಕ್ಕೆ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಹಣದ ಅಗತ್ಯತೆ ಇದೆ ಅಂದ್ರೆ ಸರ್ಕಾರದಿಂದ ಕೇಳಿ ಅಂತಂದ್ರೆ ಅದು ಮಾನ್ಯ ಸಚಿವರಿಗೆ ಒಂದು ಬಿಟ್ಟದ್ದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಬಿಟ್ಟದ್ದು. ಆದ್ರೆ ಇದರಿಂದ ತಗೋಬಾರ್ದು ಅಂತೇನಿಲ್ಲ ಅಲ್ಲ, ಕಾನೂನಲ್ಲೇ ಅವಕಾಶ ಇರೋದ್ರಿಂದ ಒಂದು ಸಣ್ಣ ಬದಲಾವಣೆಯನ್ನ ಕೇಳ್ತಾ ಇದ್ದಾರೆ. ಮತ್ತೆ ಬೇರೆ ರೀತಿಯಲ್ಲಿ ಅವ್ರಿಗೆಲ್ಲ ಸಹಕಾರವನ್ನ ಕೊಡಿ. ಖಂಡಿತವಾಗ್ಲೂ ಈಗ ಕೊಟ್ಟಿರೋ ಗ್ಯಾರಂಟಿಯನ್ನ, ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಅಂದಾಗ ಇಲ್ಲಿರ್ತಕ್ಕಂತಹ ಬಡತನದಲ್ಲಿರ್ತಕ್ಕಂತಹ ಮೇಲ್ವರ್ಗದ ನಮ್ಮ ಪುರೋಹಿತರು ಏನಿದ್ದಾರೆ, ಅದು ಜಂಗಮರಿರ್ಲಿ ಪುರೋಹಿತರಲ್ಲಿ ಯಾರೇ ಇರಲಿ, ಅವರಿಗೂ ಅನ್ನಭಾಗ್ಯ ಇದೆ, ಅವರಿಗೂ ಗ್ಯಾರಂಟಿ ಯೋಜನೆಗಳಾದಂಥ ಗೃಹಲಕ್ಷ್ಮಿ ಇದೆ, ಗೃಹ ಜ್ಯೋತಿ ಇದೆ, ಅದರ ಸೌಲಭ್ಯವನ್ನು ತಗೊಳ್ತಾರೆ, ನಾವು ಸಂತೋಷ ಪಡ್ತಾ ಇದ್ವಿ, ಅವರ ಬದುಕಿನಲ್ಲಿ ಒಂದಿಷ್ಟು ನಗು ಬರುತ್ತಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಆ ಒಂದು ಪೌರೋಹಿತ್ಯವನ್ನು ಮಾಡ್ತಕ್ಕಂತಹ ಜನ ನಮಗೆ ಬಹಳ ಸಂತೋಷ. ನಮಗೆ ಅಂಥ ಒಂದು ವಿದ್ಯೆಯನ್ನು ಕಲಿಯೋಕೆ ನಮ್ಮಿಂದ ಸಾಧ್ಯ ಇಲ್ಲ.
ನಮಗೆ ಸಾಧ್ಯವೇ ಇಲ್ಲ. ಅಂಥ ಘನವಿದ್ಯೆಯನ್ನು ಕಲ್ತಿದ್ರು ಕೂಡ ಅವರ ಬದುಕಿಗೆ ಇವತ್ತು ಪೂರಕವಾದ ವಿಮೆ ಇಲ್ಲ, ಅವರಿಗೆ ಸರಿಯಾದಂಥ ಸಂಬಳದ ವ್ಯವಸ್ಥೆ ಇಲ್ಲ, ಮತ್ತು ಅಲ್ಲಿ ಮಾಡ್ತಕ್ಕಂಥ ಕಾಯಕಕ್ಕೆ ಸರಿಯಾದ ರೀತಿಯ ದಿನನಿತ್ಯದ ಖರ್ಚುಗಳಿಗೆ ಸಪೋರ್ಟ್ ಇಲ್ಲ, ಅವ್ರ ಮಕ್ಕಳಿಗೆ ವಿದ್ಯಾ ಮೊದಲಿಲ್ವಲ್ಲ, ಈ ಫಂಡ್ಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ರಲ್ಲ ಈ ರೀತಿಯ ಸಾಮಾಜಿಕ ಸೌಲಭ್ಯಗಳನ್ನು ಕೊಡ್ತಕ್ಕಂತಹ ಶೈಕ್ಷಣಿಕ ಮತ್ತು ಅವರ ಬದುಕಿಗೆ ಸ್ಟ್ರೆಂಥನ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮೊದಲು ಇರಲಿಲ್ಲ. ಇವತ್ತು ಒಂದು ಹೊಸ ಚಿಂತನೆ ಇದು, ಮಾನವೀಯ ಚಿಂತನೆ. ಈ ಮಾನವೀಯ ಚಿಂತನೆಗಳು ಇರ್ತಕ್ಕಂಥದ್ದಕ್ಕಾಗಿ ಈ ಒಂದು ವಿಧೇಯಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಖಂಡಿತವಾಗ್ಲೂ ಆಗ್ಬೇಕು. ಇದಕ್ಕೆ ಸಹೋದರರು ನಮ್ಮ ವಿರೋಧ ಪಕ್ಷದ ಸಹಕಾರ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಜೊತೆಗೆ ಮಾನ್ಯ ಸಭಾಪತಿಗಳೇ ಮುಗಿಸ್ತೀನಿ, ನಮ್ಮ ನಂಜುಂಡಿ ಅವರು ನಮ್ಮ ಸಹೋದರ, ಅವರು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ನಂಜುಂಡಿ ಕಣ್ಣಲ್ಲಿ ನೀರು ಬಂದು, ನನಗೆ ಈಗ ಮಾತಾಡೋಕು ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಕಾಯಕ ಜೀವಿಗಳು ಹಿಂದುಳಿದ ವರ್ಗದವರು ಇವತ್ತು ಎಲ್ಲಿದ್ದೀವಿ ಅಂತನ್ನೋದನ್ನ ಮುಟ್ಟೆ ನೋಡ್ಕೊಳ್ಳೋ ಹಾಗೆ ಮಾತಾಡಿದ್ರಿ, ಸಂತೋಷ ಆಯ್ತು, ಅಭಿನಂದಿಸ್ತೀನಿ ನಾನು. ಈ ಒಂದು ಕಾಯಕ ಜೀವಿ ವಿಶ್ವಕರ್ಮದವರನ್ನ ಈ ಒಂದು ಸಾಲಿನಲ್ಲಿ ಈ ಒಂದು ಪರಿಷತ್ತಿನಲ್ಲೋ ಇಲ್ಲೋ ಸಾಮಾನ್ಯ ಸದಸ್ಯರಾಗಿ ನಾಮನಿರ್ದೇಶನ ಮಾಡ್ತಕ್ಕಂಥ ಉದಾತ್ತವಾದಂತಹ, ಉದಾತ್ತ ಅಲ್ಲ ಹಕ್ಕು, ಇಟ್ಸ್ ಅವರ್ ರೈಟ್. ಅದು ಈ ಸರ್ಕಾರ ಮಾಡ್ತಾ ಇದೆ, ಮನೆ ಸಚಿವರು ಮಾಡ್ತಾ ಇದ್ರೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ಮನೆ ಸಭಾಪತಿಗಳೇ. ಹಾಗೆ ಈ ಒಂದು ವಾಸ್ತುಶಿಲ್ಪಗಳು ಇಡೀ ನಮ್ಮ ದೇಶದಲ್ಲಿರಲಿ, ದಕ್ಷಿಣ ಭಾಗದಲ್ಲಂತೂ ವಾಸ್ತುಶಿಲ್ಪಗಳು ದೇವಸ್ಥಾನಗಳಲ್ಲಿ ಬಹಳಷ್ಟು ಇದಾವೆ. ನಾನಿನ್ನು ಬೇರೆ ಹೇಳಿದ್ರೆ ತಪ್ಪಾಗ್ತದೆ, ಬಟ್ ನಮ್ಮ ಮೆಜಾರಿಟಿ ಮೂಲ ಮೂಲ ಸಂಸ್ಕೃತಿ ಮೂಲ ವಂಶಸ್ಥರಾದಂಥ ವಿಶ್ವಕರ್ಮ, ನಮ್ಮ ವೃತ್ತಿಗಳನ್ನ ಬೇರೆ ಬೇರೆಯವರು ಅನುಸರಣೆ ಮಾಡ್ತಾ ಇದ್ದಾರೆ ಈಗ ಇರ್ಬೋದು, ದಟ್ ಈಸ್ ಡಿಫ್ರೆಂಟ್, ಅವ್ರನ್ನ ನಾವು ಕೂಡ ಪ್ರಶಂಸೆ ಮಾಡೋಣ. ಆದರೆ ಇವತ್ತು ಅವರಿಗೆ ನೀವು ಸ್ಥಾನ ಕೊಟ್ಟಿದ್ರಲ್ಲ, ನಂಗೆ ತುಂಬ ಸಂತೋಷ. ಅದೇ ರೀತಿ ನಿನ್ನೆ ರಾಮಲಿಂಗ ರೆಡ್ಡಿ ಸರ್ ತಾ ಹೋಗಿ ನಿನ್ನೆ ಅವರ ಸಭೆಯಲ್ಲಿ ಅರುಣ್ ಯೋಗಿ ರಾಜ್ ಸುಂದರವಾದ ಮೂರ್ತಿ, ನಾನು ಏನು ಅಯೋಧ್ಯೆ ರಾಮ ಮಂದಿರ ಈ ಥರದ್ದು ಆ ಥರದ್ದು ನಾನು ವಿರೋಧಿ ಅಲ್ಲ, ಯಾರೂ ನಮ್ಮಲ್ಲಿ ವಿರೋಧಿಗಳಿಲ್ಲ, ಆಯ್ತಾ. ನಾವು ನಾರಾಯಣನ ಒಂದು ವಂಶ ಇದನ್ನ ಪೂಜೆ ಮಾಡ್ತಕ್ಕಂಥವ್ರೆ, ನಾರಾಯಣ ರಾಮ ಎಲ್ಲವೂ ಕೂಡ ಒಬ್ಬನೇ ಇದ್ದಾರೆ, ನಾರಾಯಣನ ಅವತಾರಗಳು ಅವೆಲ್ಲನೂ ಕೂಡ, ವಿಷ್ಣುನ ಅವತಾರ, ಹಾ ವಿಷ್ಣುನ ಅವತಾರಗಳು, ರಂಗಧಾಮ ನಮಗೆ ರಂಗಧಾಮನ ರೂಪದಲ್ಲಿ ನೋಡ್ತೇವೆ. ಸೊ ಹಾಗಾಗಿ ನನಗೆ ಪತ್ರಿಕೆಯನ್ನು ನೋಡೋಕೆ ಎಷ್ಟು ಖುಷಿ ಆಯಿತು ಸರ್, ನಮ್ಮ ಕರ್ನಾಟಕದ ಪ್ರತಿಭೆ ಅರುಣ್ ಯೋಗಿರಾಜ್, ನಮ್ಮ ಕರ್ನಾಟಕದ ಪ್ರತಿಭೆ ಇಡೀ ದೇಶದಲ್ಲೇ, ಇಡೀ ದೇಶದ ಎಲ್ಲ ಜನರು ಹೋಗಿ ಆ ಪರಮಾತ್ಮನನ್ನ ಮಹಾಪುರುಷನನ್ನ ನೋಡ್ಬೇಕಾದ್ರೆ ಜೀವಂತವಾಗಿ ನಮ್ಗೆ ಯಾರಿಗೂ ಸಿಗ್ತಾ ಇಲ್ಲ. ಮೂರ್ತಿ ರೂಪದಲ್ಲೇ ಇವತ್ತು ನಾವು ದೇವರುಗಳನ್ನ ಕಾಣಬೇಕಾದ್ರೆ ಆ ಮೂರ್ತಿಯ ಮುಂದೆ ನಿಂತು ಸಂತೋಷದ ಕೈ ಮುಗಿದು ಧನ್ಯತಾ ಭಾವವನ್ನು ಅರ್ಪಿಸಿ ಬರ್ತಾರೆ. ಇವತ್ತು ನಿಜವಾಗ್ಲೂ ಧರ್ಮ ಉಳಿದಿರೋದು ಭಕ್ತರಿಂದಲೇ ಸ್ವಾಮಿ, ನಮ್ಮ ಹಿಂದೂ ಧರ್ಮ ಉಳಿದಿರೋದು ಭಕ್ತರಿಂದಲೇ ಹೊರತು ನಮ್ಮಂತ ಯಾವ ರಾಜಕಾರಣಿಗಳಿಂದಲೂ ಅಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ನಾನು ನಿಜವಾಗ್ಲೂ ಕೂಡ ಎದೆ ತಟ್ಕೊಂಡು ಹೇಳ್ತೀನಿ ಅಂತ ಆಯ್ತು, ಮುಗಿಸ್ತಾ ಇದ್ದೀನಿ. ಕೊನೆಯ ಮಾತು, ಆ ಅರುಣ್ ಯೋಗಿ ರಾಜ್ ಅವ್ರನ್ನ ನೀವು ಸನ್ಮಾನ ಮಾಡಿ ಬಂದ್ರಿ, ಅವ್ರಿಗೆ ಇನ್ನು ದೊಡ್ಡ ಸನ್ಮಾನ ಸಿಗ್ಬೇಕಾಗಿದೆ. ಏನಿವತ್ತು ನಮ್ಮ ರಾಮಲಿಂಗಾರೆಡ್ಡಿ ಸರ್ ವಿಶ್ವಕರ್ಮ ಜನಾಂಗದ ಅವ್ರನ್ನ ನಾಮ ನಿರ್ದೇಶನ ಮಾಡ್ತಾ ಇದ್ರು, ಅದೇ ರೀತಿ ನಮ್ಮ ಅರಣ್ಯ ಯೋಗಿ ರಾಜರನ್ನ ಅಯೋಧ್ಯೆಯಲ್ಲಿ ಮಾಡಿದಂತ ರಾಮನ ಪ್ರತಿಮೆಯನ್ನ ಮಾಡಿದಂತ ಅಂಥ ದೊಡ್ಡ ಕಲಾಕೃತಿಯನ್ನು ಮಾಡಿದಂತ ಕಲೆಯ ಜೀವಂತಿಕೆಯನ್ನ ಕೊಟ್ಟಂತ ಅರುಣ್ ರಾಜರನ್ನ ನಮ್ಮ ಕೇಂದ್ರ ಸರ್ಕಾರ ಅಯೋಧ್ಯೆಯಲ್ಲಿ ಇದೇ ರೀತಿಯಲ್ಲಿ ಗೌರವಿಸಬೇಕು. ಆತನಿಗೂ ಕೂಡ ಅಯೋಧ್ಯೆಯಲ್ಲಿ ಆ ಧರ್ಮ ಮಂಡಳಿಯಲ್ಲೋ ಪರಿಷತ್ತಲ್ಲೋ ಆ ಮನುಷ್ಯನಿಗೆ ಒಂದು ಸ್ಥಾನ, ಒಂದು ಸಣ್ಣ ಸ್ಥಾನ ಸೇವೆ ಮಾಡೋಕ್ಕೆ ಅವಕಾಶ ಕೊಡೋ ಹಾಗೆ ಮಾಡಲಿ ಅಂತ ನನ್ನ ಸ್ನೇಹಿತರಲ್ಲಿ ದಯವಿಟ್ಟು ಅದು ಶಿಫಾರಸು ಮಾಡಿ ಅಲ್ಲಿ ಅವ್ರಿಗೂ ಒಂದು ಅವಕಾಶ ಕೊಡಿಸೋ ಹಾಗೆ ಮಾಡಿ ಅಂತ ಇದು ಒಂದು ಪ್ರೇರಣೆ ಆಗಲಿ. ಇವತ್ತಾಗಿರೋ ಬಿಲ್ಲಲ್ಲಿ ನಿಮಗೆ ರಾಮಲಿಂಗಾರೆಡ್ಡಿ ಅವರು ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ, ಆ ಪ್ರೇರಣೆ ಪ್ರಕಾರ ಆ ಹುಡುಗನಿಗೆ ಅಲ್ಲೂ ಅವಕಾಶ ಸಿಗಲಿ ಅಂತಕ್ಕಂಥದ್ದು ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.